ಸತ್ಯಂಗ್ ತೊಂದರೆ ಕೊಡ್ಬೇಕಂತಾನೆ ಅವಳು ಹೀಗೆಲ್ಲ ಮಾಡ್ತಾ ಇರೋದು. ಪಾಪ ಸತ್ಯ, ನನ್ನಿಂದ ಕೆಟ್ಟೋಳಾದ್ಲು, ಅವಮಾನ ಆಯ್ತು. ಮನೆಯವ್ರೆಲ್ಲರೂ ಅವಳ ವಿರುದ್ಧ ನಿಲ್ಲೋ ಹಾಗಾಯ್ತು. ಯಾವಾಗ್ಲೂ ಒಳ್ಳೇದ್ ಬಯಸೋ ಸತ್ಯಂಗೆ ನಾನೇ ಹಿಂಗೆಲ್ಲ ಆಗೋಗ್ ಮಾಡ್ಬಿಟ್ಟೆ. ಸತ್ಯ ಯಾವಾಗ್ಲೂ ಹಾಗೆ ಅಲ್ವೇನು, ನಮ್ಮವರು ತಮ್ಮವರು ಅಂತ ಬಂದ್ರೆ ಅವ್ರ ಪರ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ಅಲ್ವಾ ನಾವ್ ಯಾವಾಗ್ಲೂ ಹೇಳೋದು, ಸತ್ಯ ನಮ್ ಶಕ್ತಿ, ನಮ್ ತಾಕತ್ತು ಅಂತ. ಅವಳು ನಮ್ ಜೊತೆಲಿದ್ರೆ ನಮ್ಗಿರೋ ಧೈರ್ಯನೇ ಬೇರೆ ಕಣೋ. ಏನ್ ಯೋಚನೆ ಮಾಡ್ತಿದ್ಯೋ, ರಿಸೀವ್ ಮಾಡು. ರಿತು ಫೋನ್ ಕಣೋ, ನಾನು ಇವಾಗ ಪಿಕ್ ಮಾಡಿ ಮಾತಾಡಿ ಮತ್ತವಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ. ರಾಕಿ ಫೋನ್ ರಿಸೀವ್ ಮಾಡ್ತಿಲ್ಲ, ಅವನ ಈ ಸ್ಥಿತಿಗೆ ಕಾರಣ ನಮ್ಮ ಅಪ್ಪನೇ ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಖಂಡಿತ ರಾಕಿ ನನ್ನ ಬಿಟ್ಟೆ ಹೋಗ್ತಾನೆ. I love you too, Ritu. ಆರೋಗ್ಯ ನೋಡ್ಕೋ ರಾಕಿ, ಸರಿಯಾದ ಟೈಮ್ಗೆ ಮೆಡಿಸಿನ್ಸ್ ಎಲ್ಲ ತಗೋ. ನೀನು ಆದಷ್ಟು ಬೇಗ ಮೊದ್ಲಿನ ಥರ ಆಗಬೇಕು. ಉದಿತು ಅಂಕಲ್, ಇದಿದ್ರೆ ತಾನೆ ನೀನು ಸಂಪರ್ಕ ಮಾಡೋದು? ನಾಲ್ಕು ದಿನ ಈ ಮೊಬೈಲು ಲ್ಯಾಪ್ಟಾಪ್ನೆಲ್ಲ ಕಿತ್ತು ಬಿಸಾಡಿದ್ರೆ ನಿನ್ನ ಪ್ರೀತಿ ಪ್ರೇಮ ಅನ್ನೋ ಹುಚ್ಚೆಲ್ಲ ಬಿಟ್ಟೋಗುತ್ತೆ. ಅಪ್ಪ ನನಗೆ ಮೊಬೈಲ್ ಕೊಡಿ, ನನ್ನ ರಾಕಿನ ದೂರ ಮಾಡಬೇಡಿ ಅಪ್ಪ. ನೋಡ್ರಿ ಇದು ನಾನು ಹೇಳೋದೆಲ್ಲ ಹೇಳಾಗಿದೆ. ಆ ಹುಡುಗ ಯಾವುದೇ ಕಾರಣಕ್ಕೂ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲಮ್ಮ. ಅವನ್ನ ನೀನು ಮರ್ತೇನೆ ಒಳ್ಳೇದು, ಯಾಕೆಂದ್ರೆ ನಿನ್ನ ಭವಿಷ್ಯಕ್ಕೆ ಒಳ್ಳೇದು. ನಾನು ಹೇಳ್ತಾ ಇದ್ದು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತಮ್ಮ. ಆದ್ರೆ ನನ್ನ ಭವಿಷ್ಯನೇ ರಾಕಿ ಅಪ್ಪ, ಇದು ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಅಪ್ಪ ಪ್ಲೀಸ್ ನನಗೆ ಫೋನ್ ಕೊಡಿ. ರೀತು ಅಪ್ಪ ಕೊಡಿಪ್ಪ, ರೀತು ಕೊಡಿಪ್ಪ, ರೀತು ರೀತು. ನೀನ್ ಅವನ್ನ ಮರ್ತು ನೀನ್ ನಾರ್ಮಲ್ ಆಗೋವರೆಗೂ ನಾನು ಈ ಮೊಬೈಲ್ ನಿನಗೆ ಕೊಡಲ್ಲ. ನಾನು ಅವನನ್ನ ಮರೆಯದ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಓ ಪರವಾಗಿಲ್ವೇ, ಇಷ್ಟು ದೊಡ್ಡ ದೊಡ್ಡ ಮಾತುಗಳು ಆಡೋದು ಕಲ್ತ್ಕೊಂಡಿದ್ಯಾ? ಯಾರು ಹೇಳ್ಕೊಟ್ರು ನಿನಗೆ? ನಿನಗೆ ಟ್ಯೂಷನ್ ಮಾಡಕ್ ಬರ್ತಾ ಇದ್ದಲ್ಲ, ಅವನು ಹೇಳ್ಕೊಟ್ಟ? ಖಂಡಿತ ಅಲ್ಲ, ಅವನನ್ನ ನಾನು ಪ್ರೀತಿಸಿದ್ದಪ್ಪ. ಮರ್ತು ಬಿಡು ಅವನ್ನ. ಸಾಧ್ಯನೇ ಇಲ್ಲ ಅಪ್ಪ, ನಾನು ಪ್ರೀತಿಸಿರೋದು ರಾಕಿನ. ಮದ್ವೆ ಅಂತ ಆದ್ರೆ ಅದು ರಾಕಿ ಜೊತೆನೆ. ನೀವ್ ನನ್ನ ಮೊಬೈಲ್ನ ಕಿತ್ಕೊಂಡ್ರು ಸರಿ, ನನ್ನ ಪ್ರಾಣನ ತೆಗೆದ್ರು ಸರಿ, ಐ ಲವ್ ರಾಕೇಶ್.
ಕಾರ್ತಿಕ್ ಬಿಡು ಕೈ, ಕಾರ್ತಿಕ್ ನಿನ್ಗೆ ಹೇಳ್ತಾ ಇರೋದು ಬಿಡು ನನ್ನ ಕೈ. ಪೂಜಾ, ಕಾರ್ತಿಕ್ ನಿನ್ ಚಿಕ್ಕಪ್ಪನೇ ತಡೆಯೋಷ್ಟು ದೊಡ್ಡನಾಗ್ಬಿಟ್ಟೆ ನೀನು. ರೀತು ನನ್ನ ತಂಗಿ ಚಿಕ್ಕಪ್ಪ, ಅವಳ ಮೇಲೆ ಯಾರು ಕೈ ಎತ್ತಿದ್ರು ನಾನು ಸಹಿಸಲ್ಲ. ನಿನ್ನ ತಂಗಿ ಆಗೋದಕ್ಕಿಂತ ಮುಂಚೆ ಅವಳು ನನ್ನ ಮಗಳು. ಮಗಳನ್ನ ಹೀಗ ನಡ್ಸ್ಕೊಳ್ಳೋದು? ಜಾಣರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ನಿನ್ನ ತಂಗಿ ಅಥವಾ ದಡ್ಡ ಕೆಲಸ ಮಾಡಿಯಾಳೆ. ಏನೇ ಇದ್ರು ಕೂತ್ ಮಾತಾಡಿ ಬಗೆಹರಿಸ್ಬೋದಲ್ಲ. ಕೈ ಎತ್ತದು ಯಾವುದಕ್ಕೂ ಪರಿಹಾರ ಅಲ್ಲ ಚಿಕ್ಕಪ್ಪ. ಇವಳನ್ನ ಹೇಗ್ ದಾರಿ ತರಬೇಕು ಅನ್ನೋದು ನನಗೆ ಗೊತ್ತಿದೆ. ನೀನ್ ನನಗೆ ಬುದ್ಧಿ ಹೇಳಕ್ ಬರಬೇಡ ಕಾರ್ತಿಕ್. ಚಿಕ್ಕಪ್ಪ ನೀವ್ ಯಾಕಿದ್ರ ತಾಳ್ಮೆ ಕಳ್ಕೊತಾ ಇದ್ದೀರಾ? ಮನೇಲಿ ಏನ್ ಜಗಳ ಆದ್ರೂ ಮೊದ್ಲು ಸಮಾಧಾನ ಹೇಳ್ತಿದ್ದವ್ರೆ ನೀವು. ಆದ್ರೆ ಇವಾಗ ನನ್ಗೀಗ ಗೊತ್ತಾಗ್ತಾ ಇದೆ, ಈ ಮನೇಲಿ ಚಿಕ್ಕವಳ ದೊಡ್ಡವ್ರ ಮುಂದೆ ಮಾತಾಡೋ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ನೀನು ಈಗ ಅದೇ ದಾರಿ ಹಿಡಿತಾ ಇದೆಯಲ್ವಾ ಕಾರ್ತಿಕ್? ಅಣ್ಣ, ರಿತು ಅಳ್ಬೇಡ, ನಾನಿದ್ದೀನಲ್ಲ. ನಿಮ್ಮ ಅಣ್ಣ ಯಾವತ್ತಿದ್ರು ನಿನ್ ಪರ, ನಿನಗೆ ನಾನು ಏನು ಆಗಕ್ ಬಿಡಲ್ಲ. ಹೆದರ್ಕೋಬೇಡ ಪುಟ್ಟ, ಅಳ್ಬೇಡ. ಕಾರ್ತಿಕ್ ಬಿಡು ಅಣ್ಣ, ಅವಳಿಗೆ ಹೇಳೋ ರೀತಿ ಹೇಳಿದ್ರೇನೆ ಅರ್ಥ ಆಗೋದು. ಬಿಡು ಅಣ್ಣ. ಅಳ್ಬೇಡ ರಿತು. ಏನ್ ಮಾಡ್ತಾ ಇದ್ದೀರಾ ಚಿಕ್ಕಪ್ಪ? ಅಣ್ಣ, ಅಪ್ಪ ತೋರ್ಸಿದ್ ಯಾವ್ದಾದ್ರು ಹುಡುಗಿನ ಮದ್ವೆ ಆಗಿದ್ದಿದ್ರೆ ನನಗಿಂತ ಗತಿನೇ ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನನ್ ಪ್ರೀತಿ ಮಾಡಿದ್ಕೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅಂತನಾ? ಹಾಗಲ್ಲ ಬೇಬಿ, ತೊಂದರೆ ಅಂತ ಅನ್ಕೊಂಡಿದ್ರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೋತಾ ಇದ್ದ. ನನಗೆ ನೀನು ಬೇಕು, ಅಪ್ಪನೂ ಬೇಕು. ಆದ್ರೆ ಅಪ್ಪ ಒಂದೇ ಆಪ್ಷನ್ ಅಂತ ಹೇಳಿದ್ದಾರೆ. ಆಯ್ತಾಯ್ತು, ಅಳ್ಬೇಡ. ಇಷ್ಟೂರನೇ ಬಂದಾಗಿದೆ, ಇನ್ನೇನ್ ಯೂಟನ್ ತಗೊಳಕಾಗತ್ತಾ? ಈಗಲಾದ್ರೂ ನಿನ್ ಡೌಟ್ ಕ್ಲಿಯರ್ ಆಯ್ತಲ್ಲ ದಿವ್ಯಾ, ಇನ್ನು ಏನಾದ್ರೂ ಇದ್ರೆ ಕೇಳ್ಬಿಡು. ನಾನು ನಿಮ್ಮಪ್ಪನ ಫೋಟೋ ನೋಡ್ಬೇಕು. ಅವತ್ತು ನಿನ್ ಮ್ಯಾನ್ಷನ್ ಕರ್ಕೊಂಡು ಹೋದಾಗ ಅಪ್ಪನ ನೀನು ಡೈರೆಕ್ಟ್ ಆಗಿ ನೋಡ್ದಿಯಲ್ಲ ಬೇಬಿ, ನಿನ್ ಫೋಟೋ ಹಾಕ್ಬೇಕು. ನೋಡಿದ್ದೆ, ಆದ್ರೆ ಮತ್ತೆ ನೋಡ್ಬೇಕು ಅಂತ ಅನ್ಸ್ತದೆ. ಯಾವತ್ತೋ ಒಂದಿನ ಒಂದ್ 5 ನಿಮಿಷ ನೋಡಿದ ತಕ್ಷಣ ಅವ್ನ ಮುಖ ಹೇಗ್ ನೆನ್ಪಿರುತ್ತೆ? ಅದಕ್ಕೆ ಕೇಳ್ತಾ ಇರೋದು, ನಿಮ್ಮ ಅಪ್ಪನ ಫೋಟೋ ತೋರ್ಸು. ಫೋಟೋ ಫೋಟೋ ಯಾಕೆ, ಫೋಟೋನೂ ಇಲ್ವಾ? ಇದೆ ದಿವ್ಯಾ. ಮತ್ತೆ ತೋರ್ಸು. ನಿಮ್ಮಪ್ಪ ಫಾರಿನ್ಗೆಲ್ಲ ಹೋಗ್ತಾರೆ ಅಂತ ಹೇಳಿದ್ಯಲ್ಲ, ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋಸ್ ತೋರ್ಸು. ಒಂದು ಫೋಟೋನೇ ತೋರ್ಸಕ್ಕಿಲ್ಲ, ಇನ್ನು ಫಾರಿನ್ ಕಂಟ್ರಿ ಇದೆಯಲ್ಲಿಂದ ತೋರಿಸ್ಲಪ್ಪ. ಅಯ್ಯೋ ಭಗವಂತ, ನನ್ನೇ ಯಾಕಪ್ಪ ಹಿಂಗ್ ತಗಲಾಗ್ತೀಯಾ? ಯಾಕೋ ಅದಕ್ಕೆ ಸರಿಯಾಗಿ ಲಾಕ್ ಮಾಡ್ತವ್ರಲ್ಲ, ಏನ್ ಸಮಾಚಾರ?
ಅತ್ಗೆ, ಬುದ್ಧಿ ಹೇಳೋದಕ್ಕೆ ಅಂತ ಹೋದ್ರೆ ಈ ದೊಡ್ಡ ಮನುಷ್ಯ ನನಗೆ ಬುದ್ಧಿ ಹೇಳಕ್ ಬರ್ತಾನೆ, ನನ್ನನ್ನೇ ತಡಿತಾ ಇದ್ದಾನೆ. ಕಾರ್ತಿಕ್, ಚಿಕ್ಕಪ್ಪನ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ಮಾತಾಡಬಾರ್ದು ಅನ್ನೋ ಪ್ರಜ್ಞೆ ಇಲ್ವಾ ನಿನ್ಗೆ? ಈ ಗ್ಯಾರೇಜ್ ಅವ್ರ ಜೊತೆ ಸೇರ್ಕೊಂಡು ನೀನು ಬಾಯಿ ಮಾಡೋದ್ ಕಲ್ತ್ಕೊಂಡೆ ಹೇಗೆ? ಅಮ್ಮ, ಫಸ್ಟ್ ಆಫ್ ಆಲ್ ಸತ್ಯನ್ ಇದ್ರ ಮಧ್ಯೆ ಯಾಕೆ ಹೇಳ್ತಾ ಇದ್ದೀರಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾನ್ ಮಾತಾಡಿದಕ್ಕೂ ಸತ್ಯನ್ಗೂ ಸಂಬಂಧನೇ ಇಲ್ಲಮ್ಮ. ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ, ಇದು ಹಾಗೇನೆ. ಅಮ್ಮ, ನಾನ್ ಚಿಕ್ಕಪ್ಪನ್ಗೆ ಬುದ್ಧಿವಾದ ಹೇಳ್ಬೇಡಿ ಅಂತ ತಡಿಲಿಲ್ಲ ಅಮ್ಮ. ಹೇಳದನ್ನ ನಿಧಾನವಾಗಿ ಹೇಳಿ, ಅರ್ಥ ಆಗ ತರ ಹೇಳಿ ಅಂತ ಹೇಳಿದೆ ಅಷ್ಟೇ. ಯಾರಿಗೆ ಯಾವಾಗ ಹೇಗ್ ಬುದ್ಧಿ ಹೇಳ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾರ್ತಿಕ್. ಅದು ನಾನ್ ನಿನ್ನಿಂದ ಕಲಿಬೇಕಾಗಿಲ್ಲ. ಅಷ್ಟಕ್ಕೂ ಇವಳು ಬಾಯಿ ಮಾತಿಗೆ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಏನು ಬೇಡ ಅಂತ ಸುಮ್ಮನಾಗಿರೋಳು. ಆದ್ರೆ ಇವಳು ಇನ್ನು ಪ್ರೀತಿ ಪ್ರೇಮ ಅಂತ ಮುಂದುವರಿಸ್ತಾ ಇದ್ದಾಳೆ. ನಮ್ಮ ಕರ್ಮ, ಯಾವ ಜನ್ಮದ ಕರ್ಮನೋ ಏನೋ, ಇವಳು ನಮ್ಮ ಮನೇಲಿ ಹುಟ್ಟಿ ನಮ್ಮನ್ನು ಕಾಡ್ತಾ ಇದ್ದಾಳೆ. ಚಿಕ್ಕಪ್ಪ, ರಿತು ಬಗ್ಗೆ ಆಗ ಮಾತಾಡ್ಬೇಡಿ. ಬೈದ್ ಹೇಳಿದ್ರೆ ಕೇಳೋ ವಯಸ್ಸಲ್ಲ ಚಿಕ್ಕಪ್ಪ ಅವಳ್ದು. ಪ್ರೀತಿಯಿಂದ ಅರ್ಥ ಆಗ ತರ ಹೇಳಿದ್ರೆ ಮಾತ್ ಕೇಳ್ತಾಳೆ. ಇವಳಿಗೆ ಹೆಚ್ಚು ತಂದೆ ತಾಯಿಗಿಂತ ಅವ್ನ ಯಾವನು ಹೆಚ್ಚಾಗಿದ್ದಾನಲ್ಲ. ಚಿಕ್ಕಪ್ಪ, ಇದನ್ನೇ ಬೇಡ ಅಂತ ಹೇಳಿದ್ದು. ಮನೇಲಿ ಈ ತರ ವಾತಾವರಣ ಇದ್ರೆ ಉಸಿರು ಕಟ್ಟಂಗ ಆಗುತ್ತೆ. ಆಮೇಲೆ ಮನೇಲಿ ಸಿಗ್ದಿರೋ ಪ್ರೀತಿನ ಹುಡ್ಕೊಂಡು ಇನ್ ಎಲ್ಲೋ ಹೋಗ್ತಾರೆ, ಕೈ ತಪ್ಪ ಹೋಗ್ತಾರೆ. ಚಿಕ್ಕಪ್ಪ, ಹಾಗಾದ್ರೆ ನಾವು ಅವಳನ್ನ ಪ್ರೀತಿ ಮಾಡಿಲ್ವಾ, ಅವಳನ್ನ ಸಾಕಿಲ್ವಾ? ಒಬ್ಬಳೆ ಮಗಳು ಅಂತ ಇಷ್ಟು ವರ್ಷ ಮುದ್ದು ಮಾಡಿ ಬೆಳೆಸಿದೀವಿ, ಈಗ ನೋಡಿದ್ರೆ. ಚಿಕ್ಕಮ್ಮ ಪ್ಲೀಸ್, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ನಮ್ಗೆ ರಿತು ಮುಖ್ಯ, ಅವಳ ಸಂತೋಷ ಮುಖ್ಯ. ನಮ್ ನಮ್ ಈಗೋಗೆ ಪ್ರತಿಷ್ಠೆಗೆ ಅವಳ ಜೀವನ ಹಾಳಾಗ್ಬಾರ್ದಲ್ವಾ? ಕಾರ್ತಿಕ್ ನಿಲ್ಸು, ಇವಳು ನನ್ನ ಮಗಳು, ಇವಳು ಸಂತೋಷವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಯಾವತ್ತೂ ನೀ ನನ್ನ ಪೇಮೆಂಟ್ ತಿಂದ ಹಾಕಿದ್ಯೋ ಆವತ್ತಿಗೆ ಎಲ್ಲ ಮುಗೀತು. ಇನ್ ಮುಂದೆ ನಾನ್ ನಿನಗೆ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಏನ? ನಾನ್ ನಿಮ್ ಮಗನೇ ಅಲ್ವಾ, ನೀನ್ ನನ್ನ ಅಪ್ಪನೇ ಅಲ್ವಾ? ಏಯ್, ಯಾವನು ನಿನ್ನಪ್ಪ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಾ ನಿನ್ನ ಅಪ್ಪನೂ ಅಲ್ಲ, ನೀ ನನ್ನ ಮಗನೂ ಅಲ್ಲ. ನೋಡು, ಈ ಜನ್ಮದಲ್ಲಿ ಮತ್ತೆ ನಿನ್ನ ಮುಖ ತೋರಿಸ್ಬೇಡ. ಇದೊಂದ್ಸಲ ಕಾಲ್ ಮಾಡಿದ್ರೆ ಏನು ಸರಿ ಇರಲ್ಲ. ಅಪ್ಪ 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 ಪ್ಲೀಸ್ ಅಪ್ಪ ಅಪ್ಪ. ಹುಡುಗಿ ಅಲ್ಲೇ ನಿಂತ್ಕೋ. ಸಾಕು ನಿಲ್ಸು ನಿನ್ ನಾಟಕನ, ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನೇನ್ ಮಾಡಿದೆ ಸೀತಮ್ಮ? ಏನ್ ಮಾಡಿದ್ಯಾ, ಏನ್ ಉಳಿಸಿದ್ಯಾ? ನೀನು ಬಂದಾಗಿಂದ ನಮ್ ಮನೇನ ಒಡೆದು ಛಿದ್ರ ಛಿದ್ರ ಮಾಡಿದೀಯ, ಇನ್ನು ಏನ್ ಮಾಡ್ಬೇಕು?
ಈಗ ಸಮಾಧಾನ ಆಯ್ತಾ ನಿನಗೆ? ನಮ್ಮ ಮನೆ ಸಂತೋಷನೇ ಕಿತ್ತು. ಇದಕ್ಕಿಂತ ಮುಂಚೆ ನನ್ನ ಮಗ ಯಾವತ್ತೂ ನನ್ನ ಮುಂದೆ ನಿಂತ್ಕೊಂಡು ಈ ಥರ ಮಾತಾಡ್ತಾ ಇರಲಿಲ್ಲ. ಈಗ ನಿನಗೆ ಹೇಗೆ ಬೇಕೋ ಹಾಗೆ ನಡೀತಾ ಇದೆ ಅಲ್ವಾ? ನಡೆಸು ನಡೆಸು, ಇನ್ನೂ ಅದೆಷ್ಟು ದಿನ ನಡೆಸಬೇಕು ಅಂತಿದೆಯೋ ನಡೆಸು. ಆದರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ, ಇವನಿಗೂ ಅಷ್ಟೇ. ಅಮ್ಮ ಪ್ಲೀಸ್, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಲ್ಲ ಅಮ್ಮ, ಎಲ್ಲ ವಿಷಯಕ್ಕೂ ನೀನ್ ಸತ್ಯನೇ ಹೊಣೆ ಮಾಡ್ತಾ ಇದೀಯ. ಆಯ್ತಪ್ಪ ಆಯ್ತು, ನಿನ್ ಹೆಂಡತಿಗೆ ನಾನು ಏನು ಹೇಳಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೋ ಕಾರ್ತಿಕ್, ನೀನ್ ಇವಳನ್ನ ಹೀಗೆ ವಹಿಸ್ಕೊಂಡು ಮಾತಾಡ್ತಾ ಇದ್ರೆ ಒಂದಲ್ಲ ಒಂದಿನ ನಿನ್ನ ನನ್ನ ಅಷ್ಟೇ ಯಾಕೆ ನನ್ನ ನಿಮ್ಮಪ್ಪನ ಮಧ್ಯನೂ ತಂದಿಡ್ತಾಳೆ. ಆಗ ನಿನಗೆ ನನ್ನ ಮಾತಿನ ಅರ್ಥ ಗೊತ್ತಾಗತ್ತೆ. ಒಟ್ಟಿನಲ್ಲಿ ನಮ್ಮ ಕೋಟೆ ಮನೆಗೆ ಇವಳು ವಕ್ರ ದೃಷ್ಟಿ ಬಿದ್ದಿದೆ, ಎಲ್ಲ ಸರ್ವನಾಶ ಆಗಿ ಹೋಗ್ತಾ ಇದೆ. ಸೀತಮ್ಮ, ನಾನೇನು ಮಾಡೇ ಇಲ್ಲ. ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು, ಆದ್ರೆ ನಾನ್ ಮಾಡದೇ ಇರೋ ತಪ್ಪನ್ನ ನನ್ನ ತಲೆ ಕಟ್ಬೇಡಿ, ತುಂಬಾ ನೋವಾಗತ್ತೆ. ನೋವು? ನೀನ್ ಯಾವತ್ತು ಈ ಮನೇಲಿ ಕಾಲಿಟ್ಟಿಯೋ ಅವತ್ತಿಂದ ನಾವೆಲ್ಲ ಅನುಭವಿಸ್ತಾ ಇದೀವಿ ನೋಡು, ಅದು ಅದು ನೋವು. ಅದು ನಿನಗೆ ಅರ್ಥ ಆಗಲ್ಲ ಬಿಡು. ಅದ ಅರ್ಥ ಆಗಿದ್ರೆ ನಮ್ಮ ಮನೆ ಪರಿಸ್ಥಿತಿ ಈ ಮಟ್ಟಕ್ಕೆ ಬರ್ತಾ ಇರ್ಲಿಲ್ಲ, ನಮ್ಮ ಮನೆ ಒಡೆಯೋ ಕೆಲಸ ನೀನು ಮಾಡ್ತಾನೂ ಇರ್ಲಿಲ್ಲ. ನಾನ್ ಈ ಮನೆ ಹೊಡಿತಿದ್ದೀನ, ನೀವು ಆಟೋ ಬುಕ್ ಮಾಡಿ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ವಲ್ರೋ? ಬರುತ್ತಿರಲ್ಲ ರಾಕಿ, ಆದ್ರೂ ನಾವ್ ಯಾಕೋ ತುಂಬಾ ರಿಸ್ಕ್ ತಗೊಂತ ಇದೀವಿ ಅನ್ಸುತ್ತೆ ಕಣ. ಅಲ್ಲಲ್ಲೋ, ಈ ಪರಿಸ್ಥಿತಿಲಿ ನಿನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸೋದು ಅಂದ್ರೇನೋ? ಹ್ಞೂ ಕಣ ರಾಕಿ, ಇನ್ನೊಂದ್ಸಲ ಯೋಚನೆ ಮಾಡವ. ಲೋ, ನಿನ್ ಮನೇಲಿರು, ನಾವು ಹೋಗಿ ರಿತು ಹತ್ರ ಮಾತಾಡ್ಕೊಂಡು ನಿನ್ ವಿಷಯ ಹೇಳ್ತೀವಿ. ಆಗಲ್ಲ ಕಣ್ರೋ, ನಾನು ರಿತು ನೋಡ್ಲೇಬೇಕು. ನನಗ್ ಗೊತ್ತು ನನ್ನಿಂದ ನಿಮ್ಗೆ ಕಷ್ಟ ಆಗ್ತಿದೆ ಅಂತ. ಇದೊಂದೇ ಒಂದ್ಸಲ ಕರ್ಕೊಂಡೋಗ್ರು ಪ್ಲೀಸ್ ಕಣ್ರೋ. ಕಷ್ಟದ ಮಾತಲ್ಲ ಯಾಕೋ, ನಿನ್ನಿಂದ ನಮ್ಗೇನೋ ಕಷ್ಟ. ನಾನು ಹೇಳ್ತಾ ಇರೋದು, ನಾವಲ್ಲಿಗೆ ಹೋದ್ಮೇಲೆ ಏನಾದರೂ ಎಡವಟ್ಟಾದ್ರೆ ಅದು ನನಗೆ ಆಲ್ರೆಡಿ ಎಡವಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಭಯ ಆಗ್ತಾ ಇದೆ ಕಣ್ರೋ. ಸರಿ ಬಿಡ, ಹೋಗೋಣ. ನೀನ್ ಮಾತ್ರ ಹಿಂಗಿರ್ಬೇಡ, ನೀನ್ ಬೇಜಾರಲ್ಲಿದ್ರೆ ನಮ್ಗೆ ನೋಡೋದಕ್ಕೆ ಆಗಲ್ಲ ಕಣೋ. ಅದೇನಾದ್ರೂ ಆಗ್ಲಿ ಬಿಡ, ಒಟ್ಟಿಗೆ ಫೇಸ್ ಮಾಡಿದ್ರಾಯ್ತು. ಥ್ಯಾಂಕ್ ಯು ಅಮಲ್ ಬೇಬಿ, ಮಂಗಳೂರಿಗೆ ಹೋಗಿ ಬಂದ್ಮೇಲೆ ತುಂಬಾ ಬದಲಾಗ್ಬಿಟ್ಟೆ ನೀನು. ರಿಯಲಿ? ನಾನ್ ಹೇಳ್ದೇನೆ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋತೀಯ, ಕಷ್ಟ ಅಂತ ಬಂದ್ರೆ ಜೊತೆಗ್ ನಿಲ್ತೀಯ, ಸಮಾಧಾನ ಮಾಡ್ತೀಯ, ಧೈರ್ಯ ಹೇಳ್ತೀಯ. ನನಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನ್ ಬೇಕು ಹೇಳು. ನಿಮ್ಮ ಮತ್ತೆ ಲವ್ ಅದು ಸಿಗುತ್ತೆ ಅಂತ ನೀನೆ ಹೇಳಿದ್ಯಲ್ಲ.
ನೋಡು ಈಗ ನಗ್ನ ಆಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಸುಂದ್ರಿ ನೀನು. ಏನಂದೆ ನೀನು? ಅದೇ ಸುಂದ್ರಿ ನೀನು ಅಂದೆ. ನಿಜವಾಗ್ಲೂ ಸುಂದ್ರಿನಾ ನಾನು? ತಮಾಷೆ ಮಾಡ್ತಿದ್ದೆ ಮೇಡಮ್, ಸೀರಿಯಸ್ ಆಗಿ ತಗೊಂಡ್ರ? ಸತ್ಯ, ನಿನ್ನ ಯಾವಾಗ್ಲೂ ಹೀಗೆ ಸಂತೋಷವಾಗಿ ನೋಡಕ್ಕೆ ನನಗೆ ಆಸೆ. ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ಅಷ್ಟರ ಮೇಲೂ ಯಾರಾದ್ರೂ ನಕ್ರ ಮಾಡಿದ್ರೆ ಅಟ್ಟಾಡ್ಸ್ಕೊಂಡು ಓಡಿಸಿ ಅವ್ರಿಗೆ ಸರಿಯಾಗಿ ಪಾಠ ಕಲಿಸು. ಓಕೆನಾ? ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಅಲ್ಲ, ನೀನು ಅವನ್ನೇ ಪ್ರೀತಿಸ್ತೀನಿ, ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ನಿಂಗೆ? ಇಲ್ಲಿ ನೋಡ್ ಮಗಳೇ, ಗಿಣಿ ಸಾಕ್ದಾಗ ಸಾಕಿ ಗಿಡಗಿನ ಕೈಲಿ ಯಾರಾದ್ರೂ ಕೊಡ್ತಾರ? ರೀತು ನೋಡು, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀನು ಏನು ಮಾತಾಡ್ದೆ ಹೀಗೆ ಕೂತ್ಕೊಂಡ್ರೆ ಏನು ಸರಿ ಇರುತ್ತೆ ಹೇಳು? ನಾನು ನಿನ್ನಪ್ಪ, ನನಗೆ ಸ್ವಲ್ಪ ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೆದಕ್ಕೆ ಅಮ್ಮ. ಲೈಫ್ ಅಂದರೆ ಅಷ್ಟು ಈಸಿ ಅಲ್ಲ ಕಣೋ. ಇಲ್ಲಿ ನೋಡು, ಒಳ್ಳೆ ಮನೆತನ, ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋ, ನೋಡಕ್ಕೆ ಸೂಪರ್ ಆಗಿರೋ ಹುಡುಗನ ನೋಡಿ ನಿನಗೆ ಮದುವೆ ಮಾಡ್ತೀನಿ. ಓಕೆನಾ? ಈ ರಾಕೇಶ್ ನಿನಗೆ ಯಾವ ಥರದಲ್ಲೂ ಸೂಟ್ ಆಗಲ್ಲ ಚಿನ್ನ. ರೀತು, ಅಪ್ಪನ ಆಸೆ ಕನಸಿಗಿಂತ ನಿನ್ನೆ ಬಂದು ಹೆಚ್ಚಾಗ್ಬಿಟ್ಟ ನಿನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ಎಲ್ಲರ ಲೈಫಲ್ಲೂ ಇಂಥದ್ದೊಂದು ಅಧ್ಯಾಯ ಬರುತ್ತೆ ಹೋಗುತ್ತೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನಾವು. ರಿತು, ನೀನೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ಹ್ಯಾಪಿ? ನನ್ನ ಮಾತು ಕೇಳೋದೇ ಆದರೆ ನೀನು ಇದನ್ನೆಲ್ಲ ಮರೆತು ಮೊದಲು ಹೇಗಿದ್ಯೋ ಹಾಗೆ ಖುಷಿ ಖುಷಿಯಾಗಿದ್ಬಿಡು. ಯಾವಾಗಲೂ ಅಳ್ತಾ ಇದ್ರೆ ಯಾವುದು ಸರಿ ಹೋಗಲ್ಲಮ್ಮ. ಅಪ್ಪ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಕೇಳಮ್ಮ. ಅದೇನು ಪ್ರಶ್ನೆ? ಅಪ್ಪ, ನೀವಿಷ್ಟೊತ್ತು ಮಾಡಿರೋದು, ಮುಂದೆ ಮಾಡಕ್ ಹೊರಟಿರೋದು ನನ್ ಖುಷಿಗೋಸ್ಕರ ಅಂತ ಅಂದ್ರಿ. ನಿಮಗ್ ನಿಜವಾಗ್ಲೂ ನನ್ ಖುಷಿಯಾಗಿರ್ಬೇಕು ಅಂತ ಆಸೆ ಇದೆಯಪ್ಪ? ಇದೇನ್ ಪ್ರಶ್ನೆ ಅಂತ ಕೇಳ್ತಾ ಇದೀಯ ಮಗಳೇ? ನೀನು ನನ್ ಮಗಳು, ಅದರಲ್ಲೂ ಒಬ್ಳೇ ಒಬ್ಳು ಮಗಳು. ನೀನು ಇಷ್ಟು ಮಗುವಿನಿಂದ ಇಷ್ಟುದ್ದ ಆಗೋವರೆಗೂ ಈ ಎದೆ ಮೇಲೆ ಹಾಕೊಂಡು ಬೆಳೆಸಿದ್ನಿ ಚಿನ್ನ. ಲಕ್ಷ್ಮಣ ಕೂತ್ಕೋ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳು ಲಕ್ಷ್ಮಣ. ರಿತು ವಿಚಾರ ಅದ್ಗೆ, ಹೆತ್ತ ಮಗಳೇ ಇಂಥ ಕೆಲಸ ಮಾಡಿದ ಮೇಲೆ
ಹೇಗೆ ತಡ್ಕೊಳ್ಳೋದು ಹೇಳಿ? ಬುದ್ಧಿ ಹೇಳ್ತಾ ಇದೀವಲ್ಲ, ಕಲ್ತ್ಕೋತಾಳೆ ಬಿಡು, ಯೋಚನೆ ಮಾಡಬೇಡ. ಇಲ್ಲ ಅತ್ತಿಗೆ, ಈಗ ನಡೀತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಯಾಕೋ ನಮ್ಮ ಪರಿಸ್ಥಿತಿ ಕೈ ಮೀರೋ ತರ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ಪರಿಹಾರ ಹುಡುಕಿದ್ದೀನಿ, ಅದನ್ನ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಲಕ್ಷ್ಮಣ, ಮತ್ತೆ ಆ ಹುಡುಗನ ವಿಚಾರಕ್ಕೆ ಹೋಗಿ ಏನಾದರೂ ಎಡವಟ್ಟು ಮಾಡ್ಕೋಬೇಡ. ಈಗಾಗಲೇ ಆ ಹುಡುಗನ ವಿಷಯದಲ್ಲಿ ಸತ್ಯ ಮನೇನ ರಣರಂಗ ಮಾಡಿಟ್ಟಿದ್ದಾಳೆ. ನಿಜ ಅದಕ್ಕೆ. ಈಗ ನಮ್ಮನೆ ವಸ್ತುನೇ ಆ ಕಡೆ ವಾಲಿರುವಾಗ ಅವನಿಗೆ ಏನ್ತಾನೆ ಮಾಡಿ ಪ್ರಯೋಜನ? ನನಗೆಲ್ಲ ಅರ್ಥ ಆಗಿದೆ ಅದಕ್ಕೆ. ಅದಕ್ಕೆ ನಮ್ಮ ಋತುಗೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮದುವೆ ಆದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನನ್ ಫೀಲ್. ಒಳ್ಳೆ ನಿರ್ಧಾರ ಲಕ್ಷ್ಮಣ. ನಾನು ನಿನಗೆ ಅವತ್ತೇ ಹೇಳಿದೆ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ. ನೀವುಗಳೇ ಅವಳು ಓದ್ಲಿ ಓದ್ಲಿ ಅಂತ ಪ್ರೋತ್ಸಾಹ ಮಾಡಿದ್ದು. ಸದ್ಯ ಈಗಲಾದ್ರೂ ಬುದ್ಧಿ ಬಂತಲ್ಲ, ಒಂದು ಒಳ್ಳೆ ಮನೆ ತಂದು ಹುಡುಗನ್ ನೋಡಿ ಆದಷ್ಟು ಬೇಗ ವಾಲ್ಗ ಉದ್ಸ್ಬಿಡೋಣ. ಅದ್ಗೆ ನಾವೊಂದ್ಸಾರಿ ನಮ್ಮ ಮಕ್ಕಳಿಗೆ ತುಂಬಾ ಫ್ರೀಡಂ ಕೊಟ್ಟು ಬೆಳೆಸ್ತೀವಿ, ಅವರದನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ನಮ್ ಉಳಿಯೋ ಪರಿಹಾರ ಇದೊಂದೇ. ನಿಜ ಬಿಡು. ಅಂದಾಗೆ ಯಾವ್ದಾದ್ರು ಒಳ್ಳೆ ಹುಡುಗ ನಿನ್ ಗೊತ್ತಿದಾನ? ಇದನ್ನೇ ಅದ್ಕೆ. ನನ್ನ ಫ್ರೆಂಡ್ ರಾವ್ ಗೊತ್ತಲ್ಲ ನಿಮ್ಗೆ? ಅದ್ಗೆ ನಿಮ್ ಯಜಮಾನ್ರ ಬಾಲ್ಯ ಸ್ನೇಹಿತ ಪ್ರಸನ್ನ. ಹಾ ಹಾ ಹಾ, ಗೊತ್ತಾಯ್ತು ಲಕ್ಷ್ಮಣ. ಅವನ್ ತಮ್ಮ ರಾವ್. ಹಾ, ಅವ್ರ ಮಗ ಈಗ ಫಾರಿನ್ ಸ್ಟಡಿ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿಯಾನೆ. ರಾಕಿ, ಏನು ಇದಲ್ಲ, ಕಾಲಿಗೆ ಹೆಂಗೋ ಹೇಳ್ತಾಯ್ತು. ಇದು ಬಿಡಿರಿತು, ನಾವು ಫೋನಲ್ಲಿ ಮಾತಾಡ್ತಾ ಇದ್ವಲ್ಲ, ಸಡನ್ ಆಗಿ ಕಾಲ್ ಕಟ್ ಆಗೋಯ್ತು, ನನಗೆ ಸ್ವಲ್ಪ ಗಾಬರಿ ಆಗೋಯ್ತು, ಅದಕ್ಕೆ ಬಂದ್ವಿ. ನಿನ್ನ ಹತ್ರ ನಾನು ಮಾತಾಡ್ತಿದ್ದೆ ಅಂತ ಅಪ್ಪ ಫೋನ್ ಕಿತ್ಕೊಂಡ್ಬಿಟ್ರು ರಾಕಿ. ಹೋಗ್ಲಿ ಬಿಡು, ಫೋನ್ ಕಿತ್ಕೊಂಡ್ರೆ ಏನಾಯ್ತು, ಈಗ ನಾನೇ ಬಂದಿದ್ದೀನಲ್ವಾ, ಆರಾಮಾಗಿರು. ಹೇಗೆ ಆರಾಮಾಗಿರ್ಲಿ ರಾಕಿ, ನಿನ್ ನೋಡಿದ್ರೆ ಈ ಸ್ಥಿತಿ. ಮನೇಲಿ ನನಗೆ ನಿನ್ನ ಮರ್ತು ಬಿಡು ಅಂತ ಹೇಳ್ತಾ ಇದ್ದಾರೆ, ಇದೆಲ್ಲ ನಂಗೆ ಎಷ್ಟು ತಲೆ ಕೆಡ್ತಿದೆ ಗೊತ್ತಾ? ಇವನೇನು ಕಮ್ಮಿನಾ, ಮೂರೊತ್ತು ನಿಂದೇ ಧ್ಯಾನ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತವನೆ. ಈ ಪರಿಸ್ಥಿತಿಲಿ ನಮ್ಮ ಜೊತೆ ಬರೋದು ಬೇಡ, ನಾವೇ ಹೋಗಿ ನಿನ್ನ ನೋಡ್ಕೊಂಬತ್ತೀವಿ ಅಂದ್ವಿ, ಆದರೂ ಕೇಳಿಲ್ಲ, ನಮ್ಮ ಜೊತೆನೆ ಬಂದಿದ್ದಾನೆ. ರಾಕಿ, ನನ್ನಿಂದ ಇಷ್ಟೆಲ್ಲ ಆದ್ಮೇಲೂ ನನ್ನ ಪ್ರೀತಿ ಮಾಡ್ತಿದ್ಯಾ? ಪ್ರೀತಿಸೋದ ಹುಚ್ಚನ್ ತರ ಪ್ರೀತಿಸ್ತಾನೆ, ಹೇಳ್ಕೊಳಲ್ಲ. ರಿತು, ನೀನ್ ನನ್ನ ಹುಡುಗಿ ಅಂತ ಡಿಸೈಡ್ ಮಾಡಾಗಿದೆ, ಇನ್ಮೇಲೆ ಕಷ್ಟನೋ ಸುಖನೋ ಎದುರಿಸೋದಷ್ಟೇ. ಸಮುದ್ರದಲ್ಲಿ ಹಿತವಾದ ಅಲೆಗಳು ಬರುತ್ತೆ, ಸುನಾಮಿ ಬರುತ್ತೆ, ಹಂಗಂತ ಸಮುದ್ರನ ಪ್ರೀತಿಸೋದ್ ಬಿಟ್ಬಿಡ್ತೀವ? ಇದು ನಮ್ಮಿಬ್ರು ಬದುಕು, ಇದರಲ್ಲಿ ಏನೇ ಬಂದ್ರು ಇಬ್ರು ಸೇರಿ ಫೇಸ್ ಮಾಡೋಣ.
ನೀನು ನನ್ ಜೊತೆ ಇರು ಸಾಕು. ರಾಕಿ, ಮನೇಲಿ ನಡೀತಿರೋ ಘಟನೆಗಳೆಲ್ಲ ನೋಡ್ತಿದ್ರೆ ನನಗ್ ಭಯ ಆಗ್ತಿದೆ. ಎಲ್ಲಿ ಎಲ್ರು ಸೇರಿ ನಮ್ಮಿಬ್ರು ಬೇರೆ ಮಾಡ್ಬಿಡ್ತಾರೇನೋ ಅಂತ ಅನ್ನಿಸ್ತಿದೆ. ಹಾಗೇನು ಆಗಲ್ಲ ಸತ್ಯ, ಮತ್ತೆ ಭಾವ ನಮ್ಮ ಪರವಾಗಿರೋವರೆಗೂ ಏನು ತೊಂದರೆ ಇಲ್ಲ. ಡೋಂಟ್ ವರಿ. ಊರ್ಮಿಳಾ, ಊರ್ಮಿಳಾ, ಏನಕ್ಕ ಮನೆ ಹಿಂದೆ ಏನಾದ್ರು ಕೆಲಸ ನಡೀತಿದೆಯೇನೆ? ಇಲ್ವಲ್ಲ, ಕೆಲ್ಸಗಳು ಆಗ್ಲೇ ಮನೆಗೆ ಹೋದ್ಲು. ಮತ್ತೆ ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ಯಾವುದಕ್ಕೂ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ಬಾ. ಹೋಗೋಣ ನೋಡಿ, ಇನ್ನೂ ಇಲ್ಲೇ ಇದ್ರೆ ತುಂಬಾ ತೊಂದರೆ ಆಗುತ್ತೆ. ಬಾ. ರಿತು, ಪ್ಲೀಸ್. ಸ್ಟೇಟಸ್ ನೋಡಿ ಹುಟ್ಟಲ್ಲ ಅಪ್ಪ. ನೋಡದ್ಯಮ್ಮ, ಇವಳಿಗೆ ಆ ರಾಕೇಶು ಪ್ರೀತಿ ಪ್ರೇಮ ಅಂತ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಲವ್ ಅಲ್ಲಿ ಬ್ಲೈಂಡ್ ಆಗೋಗಿದ್ದಾಳೆ. ಅದಕ್ಕೆ ಇವಳಿಗೆ ಮದ್ವೆ ಮಾಡಿಸ್ಬೇಕು ಅಂತ ಹುಡುಗನ ಹುಡುಕಿದೀವಿ, ಆದ್ರೆ ಇವಳು ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ವಾಟ್ ಇಸ್ ರಾಂಗ್ ವಿತ್ ಯು ರಿತು? ಆ ರಾಕೇಶ್ ಹತ್ರ ಏನಿದೆ ಅಂತ ಮದ್ವೆ ಆಗಕ್ ಹೊರಟಿದ್ಯಾ? ಮನೇಲಿ ನೋಡಿರೋನ್ನ ಮದ್ವೆ ಆಗು, ಆರಾಮಾಗಿರ್ತೀಯ. ಅಕ್ಕ, ನೀನ್ ಇದ್ರಲ್ಲಿ ತಲೆ ಹಾಕಕ್ ಬರ್ಬೇಡ. ನನ್ ಯಾರನ್ನ ಮದ್ವೆ ಆಗ್ಬೇಕು, ಯಾರನ್ನ ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡ್ಬೇಕಾಗಿರೋಳು ನಾನು, ಬೇರೆಯವ್ರು ಯಾರೋ ಅಲ್ಲ. ರಿತು, ಒಂದೇ ಒಂದು ಮಾತಾಡಿದ್ರು ಇವತ್ತು ನಾನು ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ರಿ ಚಿಕ್ಕಪ್ಪ. ಮೊದಲೇ ಕೆಲವರು ಈ ಮನೆ ಮಾನ ಮರ್ಯಾದೆನ ಕಳಿಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅಂತವ್ರಿಗೆ ಈ ತರ ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ಕೋಟೆ ಮನೆ ಪ್ರೆಸ್ಟೀಜ್ ನ ಮಣ್ಪಾಲ್ ಮಾಡಾಕ್ತಾರೆ. ಹೇಗಾದ್ರೂ ಮಾಡಿ ರಾಕೇಶ್ ಜೊತೆ ರಿತು ಮದ್ವೆ ಮಾಡಿ ಅವನ್ ಲೈಫ್ ಅನ್ನು ಸೆಟಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಸಾರಿ ಟು ಡಿಸಪಾಯಿಂಟ್ ಯು ಸತ್ಯ, ನಿನ್ನ ಕನಸು ಕನ್ಸಾಗೆ ಉಳಿಯತ್ತಲ್ಲ ಸತ್ಯ. ಛ, ಎಷ್ಟು ಬೇಜಾರಾಗಿರ್ಬೇಕಲ್ವಾ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಷ್ಟು ಚೀಪಾಗಿ ನಿನಗೆ ಮಾತ್ರ ಯೋಚನೆ ಮಾಡೋದಕ್ಕೆ ಸಾಧ್ಯ ಕೀರ್ತನ? ರಿತು ನಿನ್ ತಂಗಿ, ಅಕ್ಕ ಆಗಿ ಅವಳಿಷ್ಟ ಕಷ್ಟಗಳನ್ನ ನೀನ್ ನೋಡ್ಕೋಬೇಕು, ಆದ್ರೆ ನೀನು ಅವಳ ನೋವಿನ ಬೆಂಕಿಲಿ ಚಳಿ ಕಾಯಿಸ್ಕೊತಾ ಇದೀಯಾ. ನೀನು ಒಂದ್ ಹೆಣ್ಣ. ಶಟ್ ಅಪ್ ಸತ್ಯ, ನಾನೇನು ಅನ್ನೋದನ್ನ ನಿನ್ನಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಮೋರೋವರ್, ಆ ರಿತುಗೇನ್ ಬೇಕು ಅಂತ ತಿಳ್ಕೊಂಡು ನಾನೇನ್ ಮಾಡ್ಲಿ? ಆಫ್ಟರ್ ಆಲ್, ನನಗ್ ಬೇಕಾಗಿರೋದು ನಿನ್ನ ಸೋಲು. ನೀನ್ ಒದ್ದಾಡ್ತಿದ್ರೆ ನನಗೇನೂ ಒಂಥರ ಥ್ರಿಲ್ ಸಿಗತ್ತೆ. ದಟ್ ಇಸ್ ಆಲ್ ಐ ವಾಂಟ್. ನಿನಗ ಆ ಸಂತೋಷ ಸಿಗಲ್ಲ ಬಿಡು. ಯಾಕೆ ಅಂದ್ರೆ ಈ ಮದ್ವೆ ನಡೆಯಲ್ಲ. ರಿತು ಸಂತೋಷವಾಗಿರ್ಬೇಕು ಅಂದ್ರೆ
ಈ ಮದುವೆ ನಡೀಬಾರ್ದು. ವಾವ್, ದಿಸ್ ಇಸ್ ಇಂಟ್ರೆಸ್ಟಿಂಗ್ ಸತ್ಯ. ಸೊ ಏನ್ ಮಾಡ್ತೀಯ ನೀನು? ಮದ್ವೆ ನಿಲ್ಲಿಸ್ತೀಯಾ? ಕೂಲ್, ಟ್ರೈ ಮಾಡು, ಅದನ್ನು ನೋಡೇ ಬಿಡೋಣ. ಆಲ್ ದಿ ಬೆಸ್ಟ್. ಎಂತ ಅಕ್ಕ ಇವಳು, ಸ್ವಂತ ತಂಗಿಗೆ ಕೇಳ ಬಯಸ್ತಾಳಲ್ಲ. ಕೆಲಸ ಕೆಡುತ್ತೆ, ಈಗಲೇ ಹೋಗಿ ಮಾತಾಡಿಸ್ಬೇಕು. ಸತ್ಯ, ಏನ್ ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನೀನ್ ಯಾವಾಗ ಬಂದೆ ನನಗೆ ಗೊತ್ತೇ ಆಗ್ಲಿಲ್ಲ. ಅದು ಬಿಟ್ಟಾಕ್ ಸತ್ಯ, ಏನು ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಕೂತಿದ್ಯಾ, ಏನಾಯ್ತು? ಅದು ರಿತು ಮದ್ವೆ ಮಾಡೋಣ ಅಂತ ಮನೇಲಿ ಮಾತಾಡ್ತಾ ಇದ್ದಾರೆ. ಏನು ರಿತುಗ್ ಮದ್ವೆನಾ? ಅವಳಿನ್ನು ಚಿಕ್ಕವಳು, ಮದ್ವೆಗೆ ಅವಸರ? ರಾಕೇಶ್ ಮತ್ತೆ ರಿತು ಪ್ರೀತಿ ಗೊತ್ತಾದಾಗ್ಲಿಂದ ಮನೇಲಿ ಎಲ್ಲ ಬದಲಾಗ್ತಾ ಇದೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಎಲ್ಲ ಕಾಮನ್ ಅಲ್ವಾ? ಅದ್ ಚಿಕ್ಕಪ್ಪಂಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಅವ್ರಿಗೆ ಅವ್ರ ಮಗಳ ಬಗ್ಗೆ ಭಯ, ಆತಂಕ, ಎಲ್ಲಿ ರಾಕೇಶ್ ಮದ್ವೆ ಆಗಿ ಕಷ್ಟ ಪಡೋ ತರ ಆಗುತ್ತೆ ಅಂತ ಅದಕ್ಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದಾರೆ. ಇದಕ್ಕೆ ಸೀತಮ್ಮನ ಒಪ್ಪಿಗೆನೂ ಇದೆ. ಅಯ್ಯಯ್ಯೋ, ಅಮ್ಮ ಇದಕ್ಕೆ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಆ ಡಿಸಿಷನ್ ಯಾರು ಬಂದು ಚೇಂಜ್ ಮಾಡೋಕ್ಕಾಗಲ್ಲ. ಮನೆಯವರೆಲ್ಲರೂ ಈ ವಿಷಯದಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಅಮೂಲ್ ಬೇಬಿ. ಕೀರ್ತನಾನು ಇದು ಒಳ್ಳೆ ನಿರ್ಧಾರ, ಪರಿಸ್ಥಿತಿ ಕೈ ಮೀರೋ ಮೊದಲು ಮದ್ವೆ ಮಾಡಿಬಿಡೋಣ ಅಂತಂದ್ಲು. ಛೇ, ಅಕ್ಕನ ಬುದ್ಧಿ ಬೇಡವಾ? ಅವ್ರೇನೋ ಓಲ್ಡ್ ಮೈಂಡ್ ಸೆಟ್ಟು ಹಾಗೆ ಹೇಳಿರ್ತಾರೆ. ಆದರೆ ಇವಳಾದ್ರೂ ಅವ್ರು ತಿಳಿಸಿ ಹೇಳ್ಬೋದಾಗಿತ್ತಲ್ವಾ? ಯಾವಾಗ್ಲೂ ಮಾಡರ್ನ್ ಥಾಟ್ ಇರ್ಬೇಕು ಅಂತ ಹೇಳ್ತಾ ಇರ್ತಾಳೆ, ಆದ್ರೆ ಮಾಡೋದೆಲ್ಲ ಇಂಥದೆ. ಇದರಿಂದ ರಿತು ಜೀವನ ಹಾಳಾದ್ರೆ ಯಾರಂತೆ ಹೊಣೆ? ರಿತುನು ಅದನ್ನೇ ಹೇಳಿದ್ಲು, ಬಲವಂತವಾಗಿ ಮದ್ವೆ ಮಾಡಿದ್ರೆ ನಿಮ್ ಮಗಳನ್ನ ಕಳ್ಕೋಬೇಕಾಗತ್ತೆ ಅಂದ್ಲು. ನನಗೆ ಅದೇ ಭಯ ಆಗ್ತಿರೋದು. ಓ ಮೈ ಗಾಡ್, ಏನಾಗ್ತಾ ಇದೆ ನಮ್ಮನೇಲಿ? ನಾನು ಇವಾಗ್ಲೇ ಹೋಗಿ ಅವಳತ್ರ ಮಾತಾಡ್ತೀನಿ. ಅಮೂಲ್ ಬೇಬಿ, ಒಂದ್ ನಿಮಿಷ ಕೂತ್ಕೋ. ಹೋಗೋದಕ್ಕೂ ಮೊದಲು ಏನ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗು. ಮತ್ತೆ ಅವಳಿಗೆ ನಮ್ಮಿಂದ ನೋವಾಗ್ಬಾರ್ದಲ್ವಾ? ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಸತ್ಯ. ಪಾಪ ರಿತು, ಇಂಥ ಟೈಮಲ್ಲಿ ನಾವು ಅವಳನ್ನ ವಿಶ್ವಾಸಕ್ಕೆ ತಗೋಬೇಕು. ಬಲವಂತ ಮಾಡಿದ್ರೆ ಯೂಸ್ ಇಲ್ಲ. ಟೀನೇಜರ್ಸ್ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಈ ವಿಚಾರದಲ್ಲಿ ನಾನೇನು ಮಾತಾಡೋ ತರಾನೇ ಇಲ್ಲ. ನೀನೇ ಏನಾದ್ರೂ ಮಾಡ್ಬೇಕು ಅಮೂಲ್ ಬೇಬಿ. ದೊಡ್ಡವ್ರು ಮಾಡೋ ಕೆಲಸ ಚಿಕ್ಕವ್ರಿಗೆ ದಾರಿ ದೀಪ ಆಗ್ಬೇಕೆ ಹೊರತು ದಾರಿ ಮುಳ್ಳಾಗ್ಬಾರ್ದು. ಯಾಕೆ ಅಂದ್ರೆ ಏನ್ ಮಾವ, ಎಲ್ಲ ವಿಷಯನೂ ಗೊತ್ತಿದ್ದು ಈ ರೀತಿ ಕೇಳ್ತಿದಿರಲ್ಲ. ನೋಡು, ನೀನ್ ಯಾರ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀಯಾ? ನನಗೊಂದು ಗೊತ್ತಾಗ್ತಿಲ್ಲ. ತಾತಂಗೇನೋ ಹಠ ಅಂದ್ರೆ ನೀವು ಹಠ ಮಾಡ್ತಿದಿರಲ್ಲ. ಚಿಕ್ಕವರಿದ್ದಾಗ ನೀವ್ ಮಾಡಿದ ಸಣ್ಣ ತಪ್ಪಿಗೆ ತಾತ ನಿಮಗ್ ಬೈದ್ರಂತೆ. ನೀವ್ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರಂತೆ. ಆಮೇಲೆ ತಿರುಗೂ ನೋಡಿಲ್ವಂತೆ.
ಆಮೇಲೆ ನಿಮ್ಗೆ ಲವ್ ಮ್ಯಾರೇಜ್ ಅಂತ ಇನ್ನೂ ದೊಡ್ಡ ಗಲಾಟೆ ಆಯ್ತಂತೆ. ನನ್ಗೆಲ್ಲಾನು ಗೊತ್ತು ಮಾವ, ನಂದು ಲವ್ ಮ್ಯಾರೇಜ ತಗೊಳಪ್ಪ. ಇಲ್ದೆ ಇರೋ ಮಗ ಬಂದ, ಅಪ್ಪ ಬಂದ, ಸೊಸೆ ಬಂದ್ಲು, ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಹೇಳ್ಕೊಂಡ್ ಬಂದಿದ್ದಾಳೆ. ಇಂದ ಯಾರು ಇದ್ರೆ ಹೇಳ್ಬಿಡಮ್ಮ, ಶಾಕ್ ಮೇಲೆ ಶಾಕ್ ಕೊಡ್ಬೇಡ, ನಂಗೂ ವಯಸ್ಸಾಯ್ತು ನೋಡು. ಅಲ್ಲ ಈ ಮನುಷ್ಯ ನನ್ ಏನ್ ಹೇಳಿದ್ರು ನಂಬ್ತಿಲ್ವಲ್ಲ, ಏನಪ್ಪ ಮಾಡೋದು? ನೋಡಮ್ಮ ನೀನು ಪಕ್ಕಾ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ, ನೀನ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ, ನಿನ್ನ ತಮ್ಮ ಅಂತೀನಿ. ಇಲ್ಲಿಂದ ಹೋಗು. ಸಂಸಾರ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಹಾಗಂತ ಸಂಬಂಧನ ಕಟ್ಕೊಳಕಾಗತ್ತಾ? ನೀವು ನನಗಿಂತ ದೊಡ್ಡವರು, ತಿಳಿದವರು. ಚಿಕ್ಕ ವಯಸ್ಸಲ್ಲಿ ಆಗಿದ್ ಒಂದೇ ಒಂದ್ ತಪ್ಪಿಗೋಸ್ಕರ ಅವ್ರು ಯಾರು ನನಗ್ ಗೊತ್ತೇ ಇಲ್ಲ. ಈ ಸಂಬಂಧನೆ ಬೇಡ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ ಮಾವ? ನೀವೇ ಒಂದ್ಸಲ ಯೋಚನೆ ಮಾಡಿ. ಯೋ ರಮೇಶ, ಇವಳು ಆಕ್ಟಿಂಗಿಗೆ ಚಾನ್ಸ್ ಕೇಳ್ಕೊಂಡು ಬಂದವಳಲ್ಲ ಕಣು, ಕತೆ ಬರೆಯೋಳು, ಹೆಂಗ ಕತೆ ಕಟ್ತಾಳೆ ನೋಡು. ಮೌ, ನೀನ್ ಆಕ್ಟ್ರ, ಕತೆ ಬರೆಯೋಳ? ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀರಾ? ಮಾವ, ಇದು ಕತೆ ಅಲ್ಲ, ಜೀವನ. ದಬ್ಬ ನನ್ ಮಕ್ಕಳು, ನಾನು ಕರೆದು ಕಷ್ಟಪಟ್ಟು ಆಕ್ಟಿಂಗ್ ಮಾಡ್ತಿದ್ರೆ ಇವ್ರಗಳಿಗೆ ತಮಾಷೆನಾ? ಇವಳು ನಾನ್ ನಮ್ ಡೈರೆಕ್ಟರ್ ಕರ್ಕೊಂಡು ಹೋಗೋಣ ಸರ್, ಅಟ್ ಲೀಸ್ಟ್ ಕತೆ ಬರೆಯಕ್ಕಾದ್ರೂ ಹೆಲ್ಪ್ ಆಗುತ್ತೆ. ರೀ ಸ್ವಲ್ಪ ಸುಮ್ನೆ ಇರ್ರಿ, ಇದು ನಮ್ ಫ್ಯಾಮಿಲಿ ವಿಷಯ, ತಮಾಷೆ ಅಲ್ಲ. ಮಾವ, ಇದು ನನ್ನ ಮತ್ತೆ ನಿಮ್ ಮಗನ ಜೀವನದ ಪ್ರಶ್ನೆ. ಮಾವ, ನಾವ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀವ್ ನನ್ನನ್ನ ಕ್ಷಮಿಸಿ ನಿಮ್ ಮನೆ ತುಂಬಿಸ್ಕೊಬೇಕು. ಇವಳು ನನ್ನ ಬಿಡೋ ಕಾಣಲ್ಲ. ರಿತು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅಮೂಲ್ ಬೇಬಿ, ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೆಲ್ಲ ಅನುಭವಿಸ್ತಿದ್ದಾಳೆ. ನನಗೂ ಅದೇ ಯೋಚನೆ ಆಗ್ತಾರೆ ಸತ್ಯ. ಮದ್ವೆ ಅಂದ್ರೆ ಗಂಡು ಹೆಣ್ಣು ಒಪ್ಕೊಂಡು ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಮಾಡೋ ಪ್ರಾಮಿಸ್. ಇಲ್ಲ ಅಂದ್ರೆ ಮದ್ವೆಗೆ ಯಾವ ಅರ್ಥ ಇರುತ್ತೆ ಹೇಳುತ್ತೆ? ಬಲವಂತದ ಮದ್ವೆ ಮದ್ವೆನೆ ಅಲ್ಲ. ಇದು ನೀನ್ ನನಗೆ ಮಾಡ್ತಾ ಇರೋ ಅನ್ಯಾಯ ಸತ್ಯ. ಸತ್ಯ, ನನ್ನ ಕೈಯಲ್ಲಿ ನಿನ್ ಕುತ್ತಿಗೆಗೆ ಮೂರ್ ಗಂಟೆ ಹಾಕಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡಿದ್ಯಾ? ನಿನ್ ಕುತ್ತಿಗೆಗೆ ಮೂರ್ ಗಂಟೆನೋ ಹಾಕ್ತೀನಿ, ಆದ್ರೆ ಒಂದ್ ಮಾತ್ರ ತಿಳ್ಕೋ, ತಿಳ್ಕೋ, ನನ್ ಸಹಾಯವರೆಗೂ ವರೆಗೂ ನಿನ್ನ ದ್ವೇಷಿಸ್ತೀನಿ. ನಿನಗೂ ಇದು ಬಲವಂತದ ಮದುವೆ ಅಲ್ವಾ? ರಾಯರ್ ಹೇಳಿದಕ್ಕೆ ತಾನೆ ನೀನೇ ಮದುವೆ ಆಗಿತ್ತು. ನಾನು ನಮ್ಮಿಬ್ಬರ ವಿಷಯ ಹೇಳಿದಲ್ಲ ಸತ್ಯ, ಜನರಲ್ ಆಗಿ ಹೇಳ್ದೆ. ಆದ್ರೆ ನಮ್ಮಿಬ್ಬರು ಬದುಕೇನ್ ಸತ್ಯ ಅದೇ ಅಲ್ವಾ? ಬಲವಂತದ ಮದ್ವೆ ಎಷ್ಟು ಕಷ್ಟ ಅನ್ನೋದು ನಮ್ಗಿಂತ ಹೆಚ್ಚಾಗಿ ಇನ್ ಯಾರಿಗೆ ಗೊತ್ತಿರಕ್ ಸಾಧ್ಯ ಹೇಳು? ನಮ್ಮಿಬ್ಬರ ಕತೆ ಬೇರೆ ಸತ್ಯ. ಮದ್ವೆಕ್ಕಿಂತ ಮುಂಚೆ ನಾವಿಬ್ರು ಫ್ರೆಂಡ್ಸ್ ಆಗಿದ್ವಿ. ಮದ್ವೆ ಟೈಮಲ್ಲಿ ಅದ್ ನಂಗೆ ಇಷ್ಟ ಇಲ್ಲದೆ ಹೋದ್ರು ನೀನ್ ಯಾರು, ನೀನ್ ಹೇಗೆ ಅಂತ ನನಗೆ ಗೊತ್ತಿತ್ತು, ನನ್ ಬಗ್ಗೆ ನಿನ್ ಗೊತ್ತಿತ್ತು. ಆದ್ರೆ ಇಲ್ಲಿ ರಿತುಗೆ ಯಾರೋ ಪರಿಚಯನೇ ಇಲ್ದಿರೋ ಜೊತೆ ಮದ್ವೆ ಮಾಡಕ್ ಹೊರಟಿದಾರಲ್ಲ, ಅದು ನಂಗೆ ಟೆನ್ಷನ್ ಆಗ್ತಾ ಇರೋದು. ನೋಡಿದ್ಯಾ, ಫ್ರೆಂಡ್ಸ್ ಆಗಿದ್ದು ಮದ್ವೆ ಆದ ನಮ್ ಜೀವನನೇ ಇನ್ನು ಸರಿ ಹೋಗಿಲ್ಲ. ಇನ್ನ ರಿತು ಬೇರೆ ಮದ್ವೆ ಆದ್ರೆ ಹೇಗಿರ್ತಾಳೆ? ಅವಳಿಂದ ರಾಕೇಶನ್ ಮರೆಯಕ್ಕಾಗತ್ತಾ? ಬೇರೆ ಹುಡುಗನ್ನ ಒಪ್ಕೊಳ್ಳೋದಕ್ಕಾಗತ್ತಾ?
ಚಿಕ್ಕಪ್ಪನ ಜೊತೆ ಮಾತಾಡಕ್ ಹೇಳು, ನೀನ್ ಹೇಳಿದ್ರೆ ಅವ್ರು ಕೇಳ್ತಾರೆ. ಚಿಕ್ಕತ್ತೆನೂ ನನ್ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ, ಈಗ ಅವ್ರು ನನ್ನ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಚಿಕ್ಕಮ್ಮ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಏನೇ ಕೋಪ ಮಾಡ್ಕೊಂಡಿದ್ರು ನಿನ್ ಮೇಲಿರೋ ಪ್ರೀತಿ ಅಭಿಮಾನ ಅವ್ರು ಕಡಿಮೆ ಆಗಿರಲ್ಲ. ನೀನೊಂದು ಮಾತು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಅವ್ರು ಚೆನ್ನಾಗಿ ಗೊತ್ತು. ಇದು ಒಂದ್ಸತಿ ಪ್ರಯತ್ನ ಪಡು, ಮುಂದೇನಾಗತ್ತೆ ನೋಡೋಣ. ಬೇಡ ಅಮೂಲ್ ಬೇಬಿ, ಬೇಕಿದ್ರೆ ನೀನೊಂದ್ಸತಿ ಮಾತಾಡು, ನಿಮ್ಮ ಮಾತು ಅವ್ರು ಕೇಳ್ಬೋದೇನೋ. ಕೆಲವೊಂದು ವಿಷಯಗಳನ್ನ ನೀನ್ ನನ್ಗಿಂತ ಚೆನ್ನಾಗಿ ಮಾತಾಡ್ತೀಯ. ಅದು ಅಲ್ಲದೆ ನಿನಗೂ ಚಿಕ್ಕಮ್ಮನಿಗಿರೋ ರ್ಯಾಪ್ ಅನ್ನೋ ಮ್ಯಾಟರ್ ಆಗತ್ತೆ. ಅದಕ್ಕೆ ನೀನೇ ಹೋಗಿ ಮಾತಾಡು ಪ್ಲೀಸ್. ಹಾಗಂತೀಯ? ಹಾ, ಡೌಟೇ ಬೇಡ. ಎಂತೆಂತ ಕೆಲಸಗಳನ್ನ ಮಾಡಿ ನೀನ್ ಸಕ್ಸಸ್ ಆಗಿದ್ಯಾ ಅಂತದ್ರಲ್ಲಿ ಇದೆಲ್ಲ ನಿನ್ಗೊಂದು ಮ್ಯಾಟ್ರ? ಜುಜುಬಿ ಜುಜುಬಿ ಹೋಗಿ ಮಾತಾಡು. ಸುಮ್ನಿರು ಅಮೂಲ್ ಬೇಬಿ, ಉಬ್ಬಿಸ್ಬೇಡ. ಆಯ್ತು, ರಿತುಗೋಸ್ಕರ ಒಂದ್ಸಲ ಮಾತಾಡ್ತೇನೆ. ವೆರಿ ಗುಡ್, ಗುಡ್ ಗರ್ಲ್, ಹೋಗಿ ಮಾತಾಡು. ಚಿಕ್ಕತ್ತೆ, ನೀವ್ ಇಲ್ಲಿದ್ದೀರಾ? ನಾನ್ ನಿಮ್ಮನ್ ಮನೆಯೆಲ್ಲ ಹುಡುಕ್ತಿದ್ದೆ. ಯಾಕೆ ಹುಡುಕ್ತಿದ್ದೆ? ಇನ್ನು ನಮ್ ನೆಮ್ಮದಿ ಏನಾದ್ರೂ ಉಳ್ಕೊಂಡಿದ್ರೆ ಅದನ್ನು ಕಿತ್ಕೊಳ್ಳೋಣ ಅಂತನಾ? ಯಾಕೆ ಚಿಕ್ಕತ್ತೆ ಹಾಗೆ ಹೇಳ್ತೀರಾ? ನಾನ್ ಯಾವತ್ತಾದ್ರೂ ನಿಮ್ ಬಗ್ಗೆ ಹಾಗೆ ಯೋಚನೆ ಮಾಡ್ತೀನ? ನಾನು ಹಾಗೆ ಅನ್ಕೊಂಡಿದ್ದೆ ಸತ್ಯ, ಆದ್ರೆ ಅದ್ ಸುಳ್ಳು ಅಂತ ಆಗೋಯ್ತಲ್ಲ. ಚಿಕ್ಕತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ, ತುಂಬಾ ನೋವಾಗತ್ತೆ. ಈ ಮನೇಲಿ ಮೊದ್ಲು ನನ್ನ ಒಪ್ಕೊಂಡವ್ರೆ ನೀವು. ನೀವ್ ಇಲ್ದೆ ಹೋಗಿದ್ರೆ ನಾನು ಈ ಮನೇಲಿ ಇಷ್ಟು ದಿನ ಉಳಿಯೋದಕ್ ಆಗ್ತಿತ್ತೋ ಇಲ್ವೋ ಅಂತದ್ರಲ್ಲಿ ನಾನು ನಿಮ್ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀನ. ಎಲ್ಲ ಬರೀ ಬಾಯಿ ಮಾತು, ನಿನ್ನಿಂದಾಗಿ ನಮ್ ನೆಮ್ಮದಿನ ಹೊಟ್ಟೋಗಿದೆ. ಇನ್ನ ಎಷ್ಟು ನಂಬಿದ್ದೆ ಸತ್ಯ, ನೀನು ಆ ನಂಬಿಕೆಗೆ ಕೊಡ್ಲಿ ಎಟ್ಕೊಟ್ಬಿಟ್ಟೆ. ಇದ್ರ ಜೊತೆಗೆ ಆ ಹುಡುಗರು ಬೇರೆ ನಮ್ ಮನೆಗ್ ಬಂದು ನಮ್ ನೆಮ್ಮದಿನ ಕೆಡಿಸ್ಬಿಟ್ರು. ಹುಡುಗರ ಪರವಾಗಿ ನಾನ್ ನಿಮ್ ಹತ್ರ ಸಾರಿ ಕೇಳ್ತೀನಿ. ನೀವ್ ನನ್ ಮೇಲಿನ ಕೋಪ ಬಿಟ್ಟು ದಯವಿಟ್ಟು ರಿತು ಬಗ್ಗೆ ಯೋಚನೆ ಮಾಡಿ. ನಾನ್ ನನ್ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಮನೇಲಿ ಎಲ್ರು ಅವ್ರವ್ರಿಗೆ ಬೇಕಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ನನಗ್ ನನ್ ಮಗಳ ಮೇಲೆ ಯಾವ್ದೇ ಹಕ್ಕಿಲ್ಲ. ಎಲ್ಲ ನೋಡ್ತಿದ್ರು, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು. ನೀವೇ ಹೀಗ ಅನ್ಬಿಟ್ರೆ ಹೇಗೆ ಚಿಕ್ಕತ್ತೆ? ರಿತುಗ್ ಯಾರಿದ್ದಾರೆ? ಇದು ಅವಳಿಗೆ ಇಷ್ಟ ಇಲ್ದೆ ಇರೋ ಮದುವೆ. ಇದರಿಂದ ನಾವು ಅವಳನ್ನ ಕಾಪಾಡಬೇಕು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರ್ ಹೊಣೆ? ಸತ್ಯ, ಇನ್ನೊಂದ್ಸಲ ನನ್ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ. ನಿನ್ ಬಾಯಲ್ಲಿ ಒಳ್ಳೆ ಮಾತು ಬರೋದೇ ಇಲ್ವಾ? ಸತ್ಯ ಯಾವತ್ತೂ ಕಹಿನ ಚಿಕ್ಕತ್ತೆ. ನಾನ್ ಹೇಳ್ತಿರೋದು ರಿತು ಒಳ್ಳೇದಕ್ಕೆ. ರಿತುನ ನಾನು ನನ್ ತಂಗಿ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ನೋವಾದ್ರೆ ನನಗ್ ನೋಡೋದಕ್ ಆಗಲ್ಲ ಚಿಕ್ಕತ್ತೆ. ಅವಳು ನಿನಗ್ ತಂಗಿ ತರ, ಆದ್ರೆ ಅವಳು ನಾನ್ ಹೆತ್ತಿರೋ ಮಗಳು. ನನ್ನ ಹೊಟ್ಟೆ ಎಷ್ಟು ಬೆಂಕಿ ಬಿದ್ದಿರ್ಬೇಡ ಹೇಳು. ನಿಮ್ ನೋವು ನನಗ್ ಅರ್ಥ ಆಗತ್ತೆ ಚಿಕ್ಕತ್ತೆ. ಹೇಗಾದ್ರೂ ಮಾಡಿ ಈ ಮದ್ವೆನ್ ತಡಿಬೇಕು. ನೀನೇನ್ ಮಾತಾಡ್ತಿದ್ಯಾ ಅಂತ ನಿನಗ್ ಗೊತ್ತಾ? ಇದು ಅಕ್ಕ ಮತ್ತೆ ನಮ್ಮವ್ರು ಮಾಡಿರೋ ನಿರ್ಧಾರ. ಅವ್ರು ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು, ಅದನ್ ಯಾರಿಂದಾರೋ ತಪ್ಸಕ್ ಸಾಧ್ಯ ಇಲ್ಲ. ನಿಮ್ಗೆ ಮದ್ವೆ ಒಪ್ಪಿಗೆ ಇದೆಯಾ? ನಿಮ್ ಮಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟ ಇಲ್ದಿರೋ ಮದ್ವೆ ಆಗಿ ಹೋಗ್ಬೇಕಾ? ಹಾಗಂತ ರಾಕೇಶ್ ಜೊತೆ ತಕ್ಷಣ ನೀನ್ ಮದ್ವೆ ಮಾಡ್ಕೊಡ್ತಾರ ಅಂತ ಕೇಳಿದ್ರೆ ಅದು ನನ್ ಕೈಲಿಲ್ಲ.
ರಿತು, ಈ ಕೆಟ್ಟ ಯೋಚನೆ ಮಾಡದೆಲ್ಲ ಬಿಡು, ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ಏನಾಯ್ತು, ಯಾಕೊಂಥರ ಕೂತಿದ್ಯಾ? ಸತ್ಯ, ರಿತು ಎಷ್ಟು ಸುಲಭವಾಗಿ ಸಹಾಯ ಮಾತಾಡ್ಬಿಟ್ಲು. ಹಾಗಿದ್ರೆ ಅವಳು ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳೋ ನಾವೆಲ್ಲ, ಅವಳಿಗೆ ಏನು ಅಲ್ವಾ ಪ್ರೀತಿನೇ ಎಲ್ಲಾನ? ಅದೆಲ್ಲ ವಯಸ್ಸು ಅಮಲ್ ಬೇಬಿ, ಅದಕ್ಕೆ ಹಾಗೆ ಮಾತಾಡಿದಾಳೆ, ಬಿಟ್ಟಾಕು. ಇಲ್ಲ ಸತ್ಯ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕ ವಯಸ್ಸಿಂದ ಅವಳಿಗೆ ತುಂಬ ಆಟ, ಏನಾದರೂ ಬೇಕು ಅನ್ಸಿದ್ರೆ ಅದು ಬೇಕೇ ಬೇಕು, ಇಲ್ಲ ಅಂದರೆ ಏನು ಬೇಕಾದರೂ ಮಾಡ್ತಾಳೆ. ಒಂದ್ಸತಿ ಚಿಕ್ಕವಳಾಗಿರ್ಬೇಕಾದ್ರೆ ಚಿಕ್ಕಿ ಬೈದ್ರು ಅಂತ ಮನೆ ಬಿಟ್ಟೆ ಹೊರಟೋಗಿದ್ಲು, ಗೊತ್ತಾ? ಅದು ಚಿಕ್ಕವಳಿರುವಾಗ ತಾನೆ, ಈಗ ದೊಡ್ಡವಳಾಗಿದ್ದಾಳೆ, ಮೆಚ್ಯೂರಿಟಿ ಬಂದಿರುತ್ತೆ. ನೋವಲ್ ಅಂದಿದ್ ಮಾತಿಗೆ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ರಾಕೇಶ್ಗೆ ಚಿಕ್ಕಪ್ಪ ಹೊಡೆಸ್ದಾಗ ನೀನ್ ಎಷ್ಟು ಅಪ್ಸೆಟ್ ಆಗಿದೆ, ನಿನಗೆ ಎಷ್ಟು ಕೋಪ ಬಂದಿತ್ತು. ನಾನು ಹಾಗೆ ಅಲ್ವಾ ಸತ್ಯ, ರಿತುಗೇನಾದ್ರೂ ಆದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಅವಳಿಗೇನು ಆಗಲ್ಲ ಅಮುಲ್ ಬೇಬಿ, ಅವಳು ಈಗಿರೋ ಪರಿಸ್ಥಿತಿ ಅವಳಿಂದ ಆ ಮಾತನ್ನೆಲ್ಲ ಆಡಿಸ್ತಾ ಇದೆ ಅಷ್ಟೇ. ಅಲ್ಲ ಸತ್ಯ, ಈ ಪ್ರೀತಿ ಅನ್ನೋದು ಅಷ್ಟೊಂದು ಪವರ್ಫುಲ್ಲ, ಹೆತ್ತವರು ಮನೆಯವರು ಎಲ್ಲರನ್ನು ಮರ್ಸ್ಬಿಡುತ್ತಾ? ಅದಕ್ಕೆ ಅಲ್ವಾ ಅಮುಲ್ ಬೇಬಿ ಹೇಳೋದು ಪ್ರೀತಿ ಕುರುಡು ಅಂತ. ಪ್ರೀತಿಲಿದ್ದಾಗ ಏನೂ ಕಾಣಿಸಲ್ಲ, ಯಾರು ಕಾಣಿಸಲ್ಲ. ನಿನಗೆ ಯಾವತ್ತಾದರೂ ಹಾಗಾಗಿತ್ತ ಸತ್ಯ? ಸಾರಿ ಸತ್ಯ, ಕೇಳಬಾರ ಪ್ರಶ್ನೆ ಏನಾದ್ರು ಕೇಳ್ಬಿಟ್ನಾ? ಸಾರಿ. ಹಾಗೇನಿಲ್ಲ, ನೀನ್ ನನ್ನ ಹತ್ರ ಏನ್ ಬೇಕಾದ್ರೂ ಕೇಳಬಹುದು. ಅಮುಲ್ ಬೇಬಿ, ಈ ಪ್ರೀತಿ ಅನ್ನೋದು ಎಷ್ಟು ಚಂದ ಅಲ್ವಾ? ಯಾರೋ ಇಬ್ರು ಗುರ್ತು ಪರಿಚಯ ಇಲ್ಲದೆ ಇರೋರು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಾನು ಇಷ್ಟು ದಿನ ಯಾವುದಕ್ಕೋಸ್ಕರ ಕಾಯ್ತಿದ್ನೋ ಆ ದಿನಗಳು ಬಂದೇ ಬಿಡ್ತು ಅಂತ ಅನ್ನಿಸ್ತಾ ಇದೆ. ಕಾರ್ತಿಕ್ ನನಗೆ ತಾಳಿ ಕಟ್ಟಿದ್ದ, ಆದರೆ ಮನಸ್ಫೂರ್ತಿಯಾಗಿ ಹೆಂಡತಿ ಅಂತ ಒಪ್ಕೊಂಡಿರ್ಲಿಲ್ಲ. ಮೊದಲು ಮೊದಲಿಗೆ ನನ್ನ ದ್ವೇಷ ಮಾಡ್ತಿದ್ದ, ಆಮೇಲೆ ನೀನು ನನ್ನ ಫ್ರೆಂಡ್ ಅಷ್ಟೇ ಅಂತ ಅಂದ. ಈಗ ಹೆಂಡತಿ ಅಂತಿದ್ದಾನೆ ಅಪ್ಪ, ಅವನು ನನ್ನ ಹೆಂಡತಿ ಅಂತ ಒಪ್ಕೋತಾ ಇದ್ದಾನೆ. ನೀನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಪ್ಪ, ಎಲ್ಲಿ ತಾಳ್ಮೆಯಿಂದ ಇರಬೇಕು, ಎಲ್ಲಿ ಬಲ ಪ್ರಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅಂತ. ನನಗೆ ಅನ್ನಿಸ್ತಾ ಇದೆ ಅಪ್ಪ, ನೀನು ಹೇಳ್ಕೊಟ್ಟಿದ್ದ ತಾಳ್ಮೆ ನನ್ನ ಕೈ ಹಿಡಿತಿದೆ ಅಂತ. ಕಾರ್ತಿಕ್ ನನ್ನವನಾಗ್ತಿದ್ದಾನೆ ಅಪ್ಪ, ಇದಕ್ಕಿನ್ನ ಸಂತೋಷದ ವಿಷಯ ನನಗೆ ಇನ್ನೇನ್ ಬೇಕು ಹೇಳು. Thank you.
ಅಲ್ಲ, ನಾನು ಇತ್ತೀಚೆಗೆ ಯಾಕೋ ಸತ್ಯನ ತುಂಬಾ ನೆನ್ಪು ಮಾಡ್ಕೋತಾ ಇದ್ದೀನಿ. ಮನೇಲಿ ಇರಬೇಕಾದ್ರೆ ಅವಳ ಜೊತೆನೆ ಇರ್ತೀನಿ, ಆದರೆ ಆಫೀಸ್ ಹೊರಟಿದ ತಕ್ಷಣ ಅವಳನ್ನ ಮಿಸ್ ಮಾಡ್ಕೊಳಕ್ ಶುರು ಮಾಡ್ತೀನಿ. ಪಾಪ ಸತ್ಯ, ನಾನು ಹೇಳಿದ್ದು ಒಂದೇ ಒಂದು ಮಾತಿಗೆ ಎಷ್ಟು ಖುಷಿ ಪಟ್ಲು. ಅವಳಿಗೆ ನಿಜವಾಗ್ಲೂ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟನಾ? ಇಷ್ಟ ಇಲ್ಲದೆ ಇರತ್ತಾ? ಇಷ್ಟ ಇಲ್ದಿದ್ರೆ ನನ್ನ ಜೊತೆ ಇಷ್ಟಿನ ಯಾಕೆ ಏಕ್ತಾ ಇಲ್ಲೋ?